ನಮಸ್ಕಾರ ಎಲ್ಲರಿಗೂ. ಅವ್ರು ಏನ್ ಹೇಳಿದ್ರು ಅದೇ ಎಲ್ಲ ಡಿಟ್ಟು. ಜೊತೆಗೆ ಈ ಸಿನಿಮಾ ನೀವ್ ಬರ್ಕೊಟ್ಟಿದ್ದೇನು ಸುಜೇಶ್ ಸರ್, ನೀವ್ ಈ ತರ ಅಂತ ನಾನು ಅದಲ್ಲ. ಫಸ್ಟ್ ಆಫ್ ಆಲ್ ಈ ಅಮ್ಮನ ಹತ್ರ ನಾನು ರಂಗನಾಯಕಿ ಅಂತ ಒಂದು ಸಿನಿಮಾ ಮಾಡಿತ್ತು. ಇವ್ರ ಹತ್ರ ಹೋಗಿ ಶ್ರೀನಿನೂ ಆಕ್ಟ್ ಮಾಡಿದ್ದಲ್ಲ, ಹೋಗ್ಬಿಟ್ಟು ಆ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ, ಇದನ್ನ ಪ್ರೆಸ್ ಮೀಟರ್ ಹೇಳಬೇಕು ಅಂತಂದ್ರ ಯಾವತ್ತಿಂದ ಈ ಹುಡುಗಿ ಜೊತೆ ಶೂಟಿಂಗ್ ಮಾಡಿದ್ರು ಅವತ್ತಿಂದ ಇವತ್ತರ್ಗು ವೇಟಿಂಗು. ರಂಗನಾಯಕಿ ಅಂತ ಸಿನಿಮಾ ಮಾಡಿದ್ದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ನಂಬೇಡಿ, ಇವ್ರು ಹೇಳೋದನ್ನ ಬರೀ ಇಲ್ಲೂ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ, ಇವರು ಆಫ್ ಸ್ಕ್ರೀನ್ ಅಲ್ಲೂ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ ನಂಬೇಡಿ. ಹಲೋ, ನನ್ನ ಸಾಧ್ಯತೆ ಇಲ್ಲಿಂದ ಇಲ್ಲಿವರೆಗೂ ಇದೆ. ಏನಂದ್ರಿ ನೋಡಿ, ಒಂದೊಂದು ಹೇಳಿದ್ಮೇಲೆ ಮುಗ್ದೋಯ್ತು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಕಣಮ್ಮ ನೀನು ಅಂತ ಹೇಳಿದ್ರೆ ಅಂದ್ರು, ನಿಜಲ್ಲೂ ಚೆನ್ನಾಗಿ ಆಕ್ಟ್ ಮಾಡಿದ ರಂಗನಾಯಕಿ ಕಣಮ್ಮ ಅಂತಂದ್ರೆ ಮುಖ ಸಿಡಿಸ್ಕೊಂಡು ಹೋಗೋದ ಇವಮ್ಮ? ಮುಖ ಸಿಡಿಸ್ಕೊಂಡಲ್ಲ, ಇವ್ರು ಹೇಳೋದು ನಿಜ ಹೇಳ್ತಾರೋ ಜೋಕಿಗೆ ಹೇಳ್ತಾರೋ ಎಲ್ಲ ಕನ್ಫ್ಯೂಷನ್, ಅವಾಗಿಂದ ಕನ್ಫ್ಯೂಷನ್ ಇವತ್ತು ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ. ಮೌ, ನಾನು ನಿಂಗೆ ಪರಿಚಯನೇ ಇರಲಿಲ್ಲ, ನಾನು ಅವಾಗಲೇ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದೆ. ಆಗ ಎಲ್ಲ ಸುಳ್ಳು ಮಾತು ನಂಬೇಡಿ ಮಹಾಜನತೆ, ಈ ಮಾತು ದಯವಿಟ್ಟು ನಂಬೇಡಿ. ರಣವೀರ್ ಸಿಂಗ್ ನಿಮ್ಮ ಹತ್ರ ಮೈಕ್ ಕೊಟ್ಟಿದ್ದೇನಪ್ಪ ಸರ್, ಭಾಳ ಖುಷಿ ಆಗುತ್ತೆ. ಅಫ್ಕೋರ್ಸ್ ಅವ್ರು ಪ್ರತಿಭೆ ಇದೆ ಅಲ್ಲ, ಪ್ರತಿಭೆ ಇದೆ, ನಾನು ಅದನ್ನೇ ಗಮನಿಸಿದ್ದೀನಿ, ಪ್ರತಿಭೆ ಇದೆ. ಸೊ ಹಾಗಾಗಿ ಗಮನಿಸ್ಬಿಟ್ಟೆ ಸಿನಿಮಾ ಮಾಡಕ್ಕೆ ಒಪ್ಕೊಂಡೆ. ಸೊ ಅದಿತಿ ಅವ್ರು ಹೇಳಿದಾಗೆ ಮುಂದಿನ ಸಿನಿಮಾ ಒಂದು ದೊಡ್ಡ ಬಜೆಟ್ಟಿನ ಸಿನಿಮಾ ಶ್ರೀನಿ ಕೈಗೆ ತಲುಪಿದ್ರೆ ಅದು ಇನ್ನೊಂದು ಬೇರೆ ಮಟ್ಟಕ್ಕೆ ತಲುಪುತ್ತೆ. ಅದು ನಿನ್ನೆ ಅದೇ ಅದ್ರ ಬಗ್ಗೆ ತುಂಬ ಹೊತ್ತು ಪ್ರಸ್ತಾಪ ಮಾಡ್ತಾ ಇದ್ವಿ.